ಭಾವನೆಗಳು ಸಿದ್ದರಾಮಯ್ಯ ಇಳಿಲೇಬೇಕು ಅಂತ ಭಾವನೆಗಳು ಇವತ್ತು ಸ್ಪಷ್ಟವಾದ ಚಿತ್ರಣಗಳು ಕಾಣ್ತಾ ಇದೆ. ಮೈಸೂರು ಮುಟ್ಟವರೆಗೆ ಏನೋ ರಿಸಲ್ಟ್ ಬರ್ತದೆ, ಸರ್ಕಾರ ಹೋಗುತ್ತೆ ಮತ್ತೆ ರಾಮರಾಜ್ಯ ನಿರ್ಮಾಣ ಆಗುತ್ತೆ. ಈ ಪಾದಯಾತ್ರೆ ಮುಗಿ ಒಳಗಡೆ ಸಿದ್ದರಾಮಯ್ಯ ಇಳಿದ್ದಾರೆ ಅಂತ ಖಾತ್ರಿಯಾಗಿದೆ. ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಶಾಸಕರು ಕಾರ್ಯಕರ್ತರು ಪಾದಯಾತ್ರೆ ಮಾಡ್ತಾರೆ. ಈಗ ಬೀದರ್ ನಾಯಕರಿದ್ದಾರೆ, ಬೀದರ್ ಶಾಸಕರಾದಂತಹ ಚೈನಾದ ಬೆಳ್ದೋಳ ಇದಾರೆ, ಅಲ್ಲಿ ವೇದವ್ಯಾಸ ಕಾಮತ್ ಅವರು ಕರಾವಳಿ ಭಾಗದಲ್ಲಿ ಜಾಯ್ನ್ ಆದ್ರು, ಉಮ್ನಾಬಾದ್ ನ ಸಿದ್ದು ಪಾಟೀಲ್ ಇದಾರೆ. ಈಗ ಹೌದು ಏನು ಬಹಳ ಒಳ್ಳೆಯದಂತ ಅಭಿಪ್ರಾಯಗಳು, ಜನರ ಭಾವನೆಗಳು ಸಿದ್ದರಾಮಯ್ಯ ಇಳಿಲೇಬೇಕು ಅಂತ ಭಾವನೆಗಳು ಇವತ್ತು ಸ್ಪಷ್ಟವಾದ ಚಿತ್ರಣಗಳು ಕಾಣ್ತಾ ಇದೆ. ರಸ್ತೆ ಉದ್ದಕ್ಕೂ ಪಾದಯಾತ್ರೆಗಳು ಬಹಳ ಯಶಸ್ವಿಯಾದಂತ ಜನರ ಉತ್ಸಾಹ ನೋಡಿದ್ರೆ ಈ ಪಾದಯಾತ್ರೆ ಮುಗಿ ಒಳಗಡೆ ಸಿದ್ದರಾಮಯ್ಯ ಇಳಿದ್ದಾರೆ ಅಂತ ಖಾತ್ರಿಯಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ನೇತೃತ್ವದ ಈ ಪಾದಯಾತ್ರೆ ಬಹಳ ಯಶಸ್ವಿಯಾಗಿದೆ. ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅದೇ ರೀತಿ ಕುಮಾರಸ್ವಾಮಿ ಅವರ ನೇತೃತ್ವ ಈ ಪಾದಯಾತ್ರೆ ಬೋಲೋ ಭಾರತ್ ಮತ ಈ ಯಶಸ್ವಿಯಾದ ಪಾದಯಾತ್ರೆ ನಡೀತಾ ಇದೆ. ಏನಾಗುತ್ತೋ ಬಿಡುತ್ತೋ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ಬಿಜೆಪಿ ಅವ್ರು ಮಾತ್ರ ಈ ಪಾದಯಾತ್ರೆ ಡೌಟ್ ಇಲ್ಲ. ಕರಾವಳಿ ಬಿಟ್ಟು ಬಿಜೆಪಿ ಕೈ ಹಿಡಿದ್ರು ಬೀದರ್ ಅವರು, ಸೋನಾಮಾ ಸಿದ್ದು ಪಾಟೀಲ್ ಇಲ್ಲಿ ಅವರೇ ನೀವಿದ್ದೀರಿ, ಏನ್ ಸಮಾಚಾರ? ಸ್ಟಾರ್ಟ್ ಆಗಿದ್ದಿನ ಹಿಡಿದು ನಾಲ್ಕನೇ ದಿನ ನಾವೆಲ್ಲ ಪಾದಯಾತ್ರೆ ಪಾದಯಾತ್ರೆ ನಡೀತಾ ಇದೆ. ಈ ಮದ್ದೂರ ಸಮೀಪ ನಾವೆಲ್ಲ ಬರ್ತಾ ಇದೀವಿ. ನಮ್ಮ ಪಾದಾರ್ಪಣೆಯಲ್ಲಿ ಶಾಸಕರು ಪ್ರಭುತ್ವ ಕೂಡ ಬರ್ತಾ ಇದಾರೆ, ನಮ್ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ಇಲ್ಲ ಎಲ್ಲ ಪ್ರಮುಖರು ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ಬೀದರಲ್ಲಿ ಅಂತ ಎಲ್ಲ ಇಡೀ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಈ ಪಾದಯಾತ್ರೆ ಭಾಗವಹಿಸ್ತಾ ಇದ್ದಾರೆ. ಮೊದಲನೇ ದಿನ ಜನ ಇದ್ರೆ ಎರಡನೇ ದಿನ ಮತ್ತೆ ಜಾಸ್ತಿ, ಎರಡನೇ ದಿನ ಮತ್ತೆ ಜಾಸ್ತಿ ಆದ್ರೆ ಇವತ್ತ ಅದಕ್ಕಿಂತ ಮೂರು ದಿನಕ್ಕಿಂತ ಡಬಲ್ ಬಂದಿದ್ದಾರೆ ಜನ. ಇದು ಪಟ್ಟಿದ್ರೆ ಬಹಳ ಜೋಶ್ ಹಳೆ ಮೈಸೂರು ಪಾಕಿದ್ರು ರಾಷ್ಟ್ರ ಏನಿಸುತ್ತೆ ಈ ಪಾದಯಾತ್ರೆ? ಎಲ್ಲಾ ಜನರು ನೋಡಬಹುದು, ಇವತ್ತು ಲಕ್ಷ ಲಕ್ಷ ಜನರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರ ಬಳಸ್ತಾ ಇದ್ದಾರ. ಅದರ ಹಾಗೆ ಕೆಲವೇ ದಿನಗಳಲ್ಲಿ ಈ ಸರ್ಕಾರವನ್ನು ಮೈಸೂರು ಮುಟ್ಟವರೆಗೆ ಏನೋ ರಿಸಲ್ಟ್ ಬರ್ತದೆ, ಸರ್ಕಾರ ಹೋಗುತ್ತೆ ಮತ್ತೆ ರಾಮರಾಜ್ಯ ನಿರ್ಮಾಣ ಆಗುತ್ತೆ. ಬಿಜೆಪಿ ಶಾಸಕರು ನಾವು ಮೈಸೂರು ಮುಟ್ಟೋದ ಸರ್ಕಾರ ಬೀಳುತ್ತೆ, ಬೀಳುತ್ತಾ ಬೆಳೆದ ಗೊತ್ತಿಲ್ಲ ನನಗೆ. ಬಿಜೆಪಿ ಮತ್ತೆ ಜೆಡಿಎಸ್ ಈ ಮೈತ್ರಿಯ ಪಾದಯಾತ್ರೆ ಈ ಮೈತ್ರಿ ಒಂದು ಬೂಸ್ಟ್ ಕೊಟ್ಟಿದೆ, ತಪ್ಪಾಗಲ್ಲ. ಬಟ್ ತಾವೇ ರಾಜೀನಾಮೆ ಕೊಡ್ತಾರ ಕೊಡ್ಬೇಕು.